ಭಾರತೀಯ ಮಾರುಕಟ್ಟೆಯಲ್ಲಿ ಇಂದು ಚಿನ್ನದ ಬೆಲೆಯಲ್ಲಿ ಕೊಂಚ ಇಳಿಕೆಯಾಗಿದೆ. ಬೆಳ್ಳಿ ದರವೂ ಸಹ ಇಳಿಕೆಯಾಗಿದೆ. ನಿನ್ನೆ ಆಭರಣದ ಬೆಲೆ ಇಳಿಕೆ ಕಂಡಿದ್ದನ್ನ ಕಂಡು ಗ್ರಾಹಕರು ಸಂತೋಷವನ್ನ ಪಟ್ಟಿದ್ದಾರೆ. ಇಂದು ಮತ್ತೆ ಚಿನ್ನದ ದರ ಇಳಿಕೆಯಾಗಿದ್ದು ಚಿನ್ನ ಪ್ರಿಯರಿಗೆ ನಿರಾಳ ಭಾವ. ಬೆಂಗಳೂರು ಸೇರಿ ವಿವಿಧ ನಗರಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಎಷ್ಟು ಇಳಿಕೆಯಾಗಿದೆ ಎಂಬುದನ್ನು ತಿಳಿಯೋಣ. ಬೆಂಗಳೂರಿನಲ್ಲಿ 22 ಕ್ಯಾರೆಟ್ 100 ಗ್ರಾಂ ಚಿನ್ನದ ಬೆಲೆ ಬರೋಬ್ಬರಿ 3,500 ರೂಪಾಯಿ ಇಳಿಕೆಯಾಗಿದೆ. ಆ ಮೂಲಕ 499,000 ರೂಪಾಯಿ ದಾಖಲಾಗಿದೆ. 10 ಗ್ರಾಂ ಚಿನ್ನದ ದರದಲ್ಲಿ 350 ರೂಪಾಯಿ ಇಳಿಕೆ, ಬಳಿಕ 45,750 ರೂಪಾಯಿ ನಿಗದಿ ಮಾಡಲಾಗಿದೆ. ಹಾಗೆ 24 ಕ್ಯಾರೆಟ್ 100 ಗ್ರಾಂ ಚಿನ್ನದ ದರ 4,000 ರೂಪಾಯಿ ಕುಸಿತ ಕಂಡಿದೆ. ಆ ಮೂಲಕ 499,000 ರೂಪಾಯಿ ನಿಗದಿಯಾಗಿದೆ. 10 ಗ್ರಾಂ ಚಿನ್ನದ ದರ 49,900 ರೂಪಾಯಿಗೆ ಇಳಿದಿದೆ. ಜೊತೆಗೆ 1 ಕೆಜಿ ಬೆಳ್ಳಿಯ ದರದಲ್ಲಿ 200 ರೂಪಾಯಿ ಇಳಿಕೆ, ಬಳಿಕ 77,200 ರೂಪಾಯಿ ಆಗಿದೆ. ಹೂಡಿಟ್ಟ ಹಣವನ್ನು ಚಿನ್ನ ಖರೀದಿಸಬೇಕು ಎಂಬುದನ್ನು ಗ್ರಾಹಕರ ಆಸೆಯಾಗಿದೆ. ಚಿನ್ನ ಇಳಿಕೆ ಕಂಡಿರುವಾಗ ಆಭರಣಗಳನ್ನು ಕೊಳ್ಳಲು ಮುಂದಾಗಿರುವುದು ಸಾಮಾನ್ಯ. ಹೀಗಾಗಿ ಚಿನ್ನದ ದರ ಕುಸಿತ ಕಂಡಿರುವಂತಹ ಸಮಯದಲ್ಲಿ ಚಿನ್ನ ಕೊಳ್ಳುವುದು ಉತ್ತಮ. ಆಪತ್ಕಾಲದಲ್ಲಿ ಸಹಾಯಕ್ಕೆ ಬರುವ ಚಿನ್ನಕ್ಕೆ ಭಾರತದಲ್ಲಿ ಭಾರಿ ಬೇಡಿಕೆ. ಬಂಗಾರವನ್ನು ತೊಟ್ಟು ಖುಷಿ ಪಡೋದ್ರ ಜೊತೆಗೆ ಹೂಡಿಕೆಯ ದೃಷ್ಟಿಯಿಂದ ಖರೀದಿ ಮಾಡೋದ್ರಿಂದ ಕಷ್ಟಕಾಲದಲ್ಲಿ ನೆರವಾಗುತ್ತದೆ ಎಂಬ ಯೋಚನೆಯೂ ಇದೆ. ಹೀಗಿರುವಾಗ ಹಿಂದಿನ ಮಾರುಕಟ್ಟೆಯಲ್ಲಿ ಚಿನ್ನದ ದರ ಎಷ್ಟಿದೆ ಎಂಬುದರ ಕುರಿತಾಗಿ ಕುತೂಹಲ ಮೂಡುವುದು ಸಹಜ. ಚೆನ್ನೈನಲ್ಲಿ 22 ಕ್ಯಾರೆಟ್ 10 ಗ್ರಾಂ ಚಿನ್ನದ ದರ 46,550 ರೂಪಾಯಿ ಕುಸಿತ ಕಂಡಿದೆ. ಹಾಗೆ 100 ಗ್ರಾಂ ಚಿನ್ನದ ಬೆಲೆ 460,050 ರೂಪಾಯಿಗೆ ಇಳಿಕೆಯಾಗಿದೆ. ಇನ್ನು 24 ಕ್ಯಾರೆಟ್ 10 ಗ್ರಾಂ ಚಿನ್ನದ ದರ 50,230 ಇಳಿದಿದೆ. 100 ಗ್ರಾಂ ಚಿನ್ನಕ್ಕೆ 502,300 ರೂಪಾಯಿ ನಿಗದಿ ಮಾಡಲಾಗಿದೆ. ಹಾಗೆ ಕೆಜಿ ಬೆಳ್ಳಿಗೆ 77,300 ರೂಪಾಯಿ ಇದೆ. ದೆಹಲಿಯಲ್ಲಿ 22 ಕ್ಯಾರೆಟ್ 10 ಗ್ರಾಂ ಚಿನ್ನದ ಬೆಲೆ 47,900 ರೂಪಾಯಿ ಇದ್ದು 100 ಗ್ರಾಂ ಚಿನ್ನದ ದರ 479,000 ರೂಪಾಯಿ ಇದೆ. ಹಾಗೆ 24 ಕ್ಯಾರೆಟ್ 100 ಗ್ರಾಂ ಚಿನ್ನದ ಬೆಲೆ 52,200 ರೂಪಾಯಿಗೆ ಇಳಿಕೆಯಾಗಿದೆ.